ಕೋಲಾರದಲ್ಲಿ ಶ್ರೀರಾಮ ಶೋಭಾಯಾತ್ರೆಯ ವೇಳೆ ಕಲ್ಲು ತೂರಾಟ ನಡೆದಿದೆ. ಕಿಡಿಗೇಡಿಗಳು ಕಲ್ಲು ತೂರಾಟವನ್ನು ನಡೆಸಿರೋದು, ಕರೆಂಟ್ ಕಟ್ ಮಾಡಿ ಶೋಭಾಯಾತ್ರೆ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ. ಕೋಲಾರದಲ್ಲಿ ಶ್ರೀರಾಮ ಶೋಭಾಯಾತ್ರೆ ವೇಳೆ ಕಲ್ಲು ತೂರಾಟ ನಡೆದಿದೆ. ಕರೆಂಟ್ ಕಟ್ ಮಾಡಿ ಶೋಭಾಯಾತ್ರೆ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ. ಮುಳಬಾಗಿಲು ಪಟ್ಟಣದ ಜಹಂಗೀರ್ ಮೊಹಲ್ಲಾ ವೃತ್ತದಲ್ಲಿ ನಡೆದಿರುವಂತಹ ಘಟನೆ ಇದು. ಬೈಕ್ಗೆ ಬೆಂಕಿ ಹಚ್ಚಿರುವಂತಹ ಕಿಡಿಗೇಡಿಗಳು ಪರಿಸ್ಥಿತಿಯನ್ನು ನಿಯಂತ್ರಿಸುವುದಕ್ಕೆ ಪೊಲೀಸರಿಂದ ಲಾಠಿ ಪ್ರಹಾರವನ್ನು ಮಾಡಬೇಕಾಗಿ ಬಂತು. ಸ್ಥಳದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ನಿಯೋಜಿಸಲಾಗಿದೆ. ಮುಳಬಾಗಿಲಿಗೆ ರಾತ್ರೋರಾತ್ರಿ ಐಜಿಪಿ ಚಂದ್ರಶೇಖರ್ ಭೇಟಿಯನ್ನು ಕೊಟ್ಟಿದ್ದಾರೆ. ಶಾಂತಿಯುತವಾಗಿ ಸಾಗ್ತಾ ಇದ್ದಂತ ಶೋಭಾಯಾತ್ರೆ ಆ ವೇಳೆ ಕಲ್ಲು ತೂರಾಟ ಆಗಿದೆ. ಏಕಾಏಕಿಯಾಗಿ ಏನಾಯ್ತೋ ಗೊತ್ತಿಲ್ಲ, ಪವರ್ ಕಟ್ ಮಾಡಿ ಶೋಭಾಯಾತ್ರೆ ಮೇಲೆ ಕಲ್ಲು ತೂರಾಟ ಮಾಡಿರೋದು, ಜೊತೆಗೆ ಬೈಕ್ಗೆ ವಾಹನಕ್ಕೆ ಬೆಂಕಿ ಹಾಕಿರುವಂತ ದೃಶ್ಯ ಕೂಡ ನೋಡಬಹುದಾಗಿದೆ. ಹಾಗೆ ಶೋಭಾಯಾತ್ರೆಗೆ ಸೇರಿದಂತ ಜನ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದಾರೆ. ಎಲ್ಲರೂ ಕೂಡ ಚಲ್ಲಾಪಿಲ್ಲಿ ಆಗೋದ್ರು, ಏನಾಯ್ತು ಯಾಕಾಯ್ತು ಅನ್ನುವಂತ ಗೊಂದಲದಲ್ಲಿ ಅವರಿದ್ದಾರೆ. ಇನ್ನು ಪರಿಸ್ಥಿತಿಯನ್ನ ನಿಯಂತ್ರಿಸಲೇಬೇಕಾದಂತ ಪರಿಸ್ಥಿತಿಯಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಅನ್ನು ಮಾಡಿದ್ದಾರೆ. ಸ್ಥಳದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಇದೀಗ ನಿಯೋಜಿಸಲಾಗಿದೆ. ನೋಡಿ, ಪವರ್ ಅನ್ನ ಕಟ್ ಮಾಡಿ ಅನಂತರದಲ್ಲಿ ಶೋಭಾಯಾತ್ರೆಯ ಮೇಲೆ ಕಲ್ಲು ತೂರಾಟವನ್ನು ಮಾಡಿರೋದು. ಮುಳಬಾಗಿಲಿನಲ್ಲಿ ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಕೇವಲ ಕಲ್ಲು ತೂರಾಟ ಮಾಡಿರೋದು ಮಾತ್ರ ಅಲ್ಲ, ಅಕ್ಕಪಕ್ಕದಲ್ಲಿ ನಿಲ್ಲಿಸಿರ್ತಾರಲ್ಲ ವಾಹನಗಳು, ಅದಕ್ಕೆ ಬೆಂಕಿಯನ್ನು ಹಚ್ಚಿಬಿಟ್ಟಿದ್ದಾರೆ, ಹೊತ್ತಿ ಉರಿತಾ ಇದ್ದಾವೆ. ನೋಡಬಹುದಾಗಿದೆ ಅಕ್ಕಪಕ್ಕದಲ್ಲಿ ಪೊಲೀಸರು ಕೂಡ ಇದ್ದಾರೆ, ಪೊಲೀಸ್ ವಾಹನಗಳಿದ್ದಾವೆ. ಇತ್ತ ಜನ ಚಲಾಪಿಲಿಯಾಗಿರುವಂತಹ ದೃಶ್ಯಗಳು. ಕಳೆದ ರಾತ್ರಿ ನಡೆದಂಥ ಕಲ್ಲು ತೂರಾಟ ಪ್ರಕರಣ ಸಂಬಂಧ ಇವತ್ತು ನಾವು ಕೋಲಾರದ ಮುಳಬಾಗಲು ಪಟ್ಟಣದ ಜಹಾಂಗೀರ್ ಮೊಹಲ್ಲಾ ಬಳಿ ಇದ್ದಕ್ಕಂಥದ್ದು. ನಾವು ಈ ವೃತ್ತದಲ್ಲಿ ನೋಡೋದಾದರೆ ಕಳೆದ ರಾತ್ರಿ ಏನು ಶೋಭಾಯಾತ್ರೆ ನಡೀತಾ ಇತ್ತು, ಆ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೆದಿತ್ತು. ಈ ನೆಲೆಯಲ್ಲಿ ಈಗಾಗಲೇ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು, ಜೊತೆಗೆ ಈಗಾಗಲೇ ಪರಿಸ್ಥಿತಿಯನ್ನು ಹತೋಟಿಗೆ ತಂದಿರತಕ್ಕಂಥದ್ದು ಪೊಲೀಸರು. ಈ ಭಾಗದಲ್ಲಿ ನೋಡೋದಾದರೆ ಕಳೆದ ಏನು ರಾತ್ರಿ 8:00-7:30 ಈಗಾಗಲೇ ಪೊಲೀಸ್ ಬಂದೋಬಸ್ತನ್ನು ಮಾಡಿರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಜನ ಪೊಲೀಸರು, ಪೊಲೀಸ್ ವಾಹನಗಳು ಈಗಾಗಲೇ ಇಲ್ಲಿ ಬಂದೋಬಸ್ತನ್ನು ಮಾಡ್ತಾ ಇರತಕ್ಕಂಥದ್ದು ಪರಿಸ್ಥಿತಿಯನ್ನು ಹತೋಟಿಗೆ ತಂದಿರತಕ್ಕಂಥದ್ದು. ಈ ಭಾಗದಲ್ಲಿ ನೋಡೋದಾದರೆ ಈ ಒಂದು ಜಹಾಂಗೀರ್ ಮೊಹಲ್ಲಾ ಏನಿದೆ, ಇಲ್ಲಿ ಕಳೆದ ರಾತ್ರಿ 7:30-8 ಸುಮಾರಿಗೆ ಕಲ್ಲು ತೂರಾಟವನ್ನು ಮಾಡಲಾಗಿತ್ತು. ಅಂದರೆ ಏನು ಶೋಭಾಯಾತ್ರೆ ಏನು ಹೋಗ್ತಾ ಇತ್ತು ಶ್ರೀರಾಮನವಮಿ ಪ್ರಯುಕ್ತ, ಈ ಒಂದು ಶ್ರೀರಾಮನವಮಿ ಪ್ರಯುಕ್ತ ತಳ್ತಾ ಇದ್ದಂಥ ಏನು ಶೋಭಾಯಾತ್ರೆಯ ಮೇಲೆ ದುಷ್ಕರ್ಮಿಗಳು ಕಲ್ಲು ತೂರಾಟವನ್ನು ಮಾಡಿದರು. ಈ ಸಂದರ್ಭದಲ್ಲಿ ಪೊಲೀಸರು ಲಘು ಲಾಠಿ ಚಾರ್ಜ್ ಮಾಡುವ ಮೂಲಕ ಪರಿಸ್ಥಿತಿಯನ್ನು ಹತೋಟಿಗೆ ತಂದಿದ್ದರು. ಈಗಾಗಲೇ ಈ ಭಾಗದಲ್ಲಿ ಸಾಕಷ್ಟು ಅಂದರೆ ಈ ವ್ಯಾಪಾರ ವಹಿವಾಟು ಇರ್ಬೋದು ಎಲ್ಲವೂ ಕೂಡ ಸ್ತಬ್ಧ ಆಗಿರತಕ್ಕಂಥದ್ದು. ಜನಜೀವನ ಸದ್ಯಕ್ಕೆ ಈ ಭಾಗದಲ್ಲಿ ನೋಡೋದಾದರೆ ಅಂಗಡಿ ಮುಂಗಟ್ಟುಗಳು ಕಳೆದ ರಾತ್ರಿ ಏನಿತ್ತು ಅದೇ ಪರಿಸ್ಥಿತಿಯಲ್ಲಿ ಎಲ್ಲೆಂದರಲ್ಲಿ ಬಿಟ್ಟು ಈಗಾಗಲೇ ವಾಪಸ್ ತೆರಳಿರ್ತಕ್ಕಂಥದ್ದು. ಈ ಭಾಗದಲ್ಲಿ ಬೈಕ್ಗಳು ಸೇರಿದಂತೆ ವ್ಯಾಪಾರ ವಹಿವಾಟೆಲ್ಲ ಸಂಪೂರ್ಣವಾಗಿ ಬಂದ್ ಆಗಿರ್ತಕ್ಕಂಥದ್ದು. ಅಂದರೆ ಈಗಾಗ ಏನು ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲವನ್ನು ಬಂದ್ ಮಾಡಿಸಿರ್ತಕ್ಕಂಥದ್ದು ಪೊಲೀಸರು. ಈ ಭಾಗದಲ್ಲಿ ಏನು ಬೈಕ್ಗಳು ಸಂಪೂರ್ಣವಾಗಿ ಎಲ್ಲ ಬೈಕ್ಗಳು ಸೇರಿದಂತೆ ಅಂಗಡಿಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಿಸಿರ್ತಕ್ಕಂಥದ್ದು ಬೈಕ್ಗಳು. ಈ ಭಾಗದಲ್ಲಿ ನೋಡೋದಾದರೆ ಟೊಮೊಟೊ ವ್ಯಾಪಾರ ಇರ್ಬೋದು,
ಬೇರೆ ಬೇರೆ ವ್ಯಾಪಾರ ಮಾಡುವವರು ಎಲ್ಲೆಂದರಲ್ಲಿ ತಮ್ಮ ತಮ್ಮ ವ್ಯಾಪಾರ ವಹಿವಾಟನ್ನು ಅಲ್ಲೇ ಬಿಟ್ಟು ಪರಾರಿಯಾಗಿರ್ತಕ್ಕಂಥದ್ದು ಅಂದರೆ ಹೊರಟಿರ್ತಕ್ಕಂಥದ್ದು. ಈ ಭಾಗದಲ್ಲಿ ಏನು ಕಳೆದ 7:30 to 8 ಗಂಟೆ ಸುಮಾರಿಗೆ ನಡೆದಂಥ ಕಲ್ಲು ತೂರಾಟ ಹಿನ್ನೆಲೆಯಲ್ಲಿ ಈಗಾಗಲೇ ಪರಿಸ್ಥಿತಿನ ಹತೋಟಿಗೆ ತರುವ ನಿಟ್ಟಿನಲ್ಲಿ ಏನು ಸಂಪೂರ್ಣವಾಗಿ ಈ ಭಾಗದಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಿರ್ತಕ್ಕಂಥದ್ದು, ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಜೊತೆಗೆ ಕಳೆದ ರಾತ್ರಿ IGP ಕೇಂದ್ರ ವಲಯದ IGP ಚಂದ್ರಶೇಖರ್ ಸೇರಿದಂತೆ ಕೋಲಾರ ಜಿಲ್ಲಾ SP ಅವರು ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ದು ಈ ಒಂದು ಸ್ಥಳದಲ್ಲಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದಿರತಕ್ಕಂಥದ್ದು. ಕಳೆದ ರಾತ್ರಿ ನಡೆದಂಥ ಏನು ಈ ಘಟನೆ ಏನಿದೆ ಕಲ್ಲು ತೂರಾಟ ಪ್ರಕರಣ, ಇದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಈ ಒಂದು ಭಾಗದಲ್ಲಿ ಪೊಲೀಸರು ಮೊಕ್ಕಾಂ ಹೂಡುವ ಮೂಲಕ ಪರಿಸ್ಥಿತಿಯನ್ನು ಮತ್ತಷ್ಟು ಹತೋಟಿಗೆ ತರೋದಕ್ಕೆ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ಇಲ್ಲಿ ಏನು ನಡೀ ಇದು ದರ್ಗಾ ಏನಿದೆ, ಈ ದರ್ಗಾದ ಬಳಿ ಕಳೆದ ರಾತ್ರಿ ಈ ದರ್ಗಾ ಮೊಹಲ್ಲಾದಿಂದ ಆ ಭಾಗಕ್ಕೆ ಕಲ್ಲು ಏನು ಶೋಭಾಯಾತ್ರೆ ನಡೀತಾ ಇತ್ತು, ಅಲ್ಲಿ ಒಂದು ಕಲ್ಲು ತೂರಾಟ ನಡೆದಿರ್ತಕ್ಕಂಥದ್ದು. ಈ ವೇಳೆ ಪ್ರತಿದಾಳಿ ಕೂಡ ನಡೆದು ಪೊಲೀಸರು ಲಘು ಲಾಠಿ ಚಾರ್ಜ್ ಮಾಡುವ ಮೂಲಕ ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡಿ ಈಗಾಗಲೇ ಹತೋಟಿಗೆ ತಂದಿರತಕ್ಕಂಥದ್ದು. ಈ ಭಾಗದಲ್ಲಿ ಸಾಕಷ್ಟು ಜನ ಇಲ್ಲಿ ಇಲ್ಲಿ ನೋಡೋದಾದರೆ ಸಾಕಷ್ಟು ಜನರು ಈ ಕಲ್ಲು ತೂರಾಟವನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ಶೀಟ್ಗಳ ಮೇಲೆ ಸಾಕಷ್ಟು ಕಲ್ಲುಗಳು ಬಿದ್ದಿರತಕ್ಕಂಥದ್ದು. ಈ ಭಾಗ ಏನಿದೆ ಆ ದರ್ಗಾದಿಂದ ಅಲ್ಲಿ ನಡೀತಾ ಅಲ್ಲಿ ಹೋಗ್ತಾ ಇದ್ದಂಥ ಶೋಭಾಯಾತ್ರೆಗೆ ನಾವು ದೃಶ್ಯಗಳಲ್ಲಿ ನೋಡ್ತಾ ಇರ್ತಕ್ಕಂಥದ್ದು. ಈ ದರ್ಗಾದಿಂದ ಸಾಕಷ್ಟು ಕಲ್ಲುಗಳು ಆ ಭಾಗದಲ್ಲಿ ನಡೀತಾ ಇದ್ದಂಥ ಶೋಭಾಯಾತ್ರೆ ಮೇಲೆ ಬೀಳುತ್ತೆ. ಅದಾದ ಬಳಿಕ ಅಲ್ಲಿಂದ ಪ್ರತಿಯಾಗಿ ಪರಸ್ಪರ ಕಲ್ಲು ತೂರಾಟ ನಡೀತೆ. ಈ ವೇಳೆ ಮಧ್ಯಪ್ರವೇಶ ಮಾಡಿದಂಥ ಪೊಲೀಸರು ಏನು ಈ ಒಂದು ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡಿ ಸದ್ಯಕ್ಕೆ ತಮ್ಮ ಹತೋಟಿಗೆ ತೆಗೆದುಕೊಂಡಿರ್ತಕ್ಕಂಥದ್ದು. ಒಟ್ಟಾರೆ ಏನು ಕೋಲಾರದ ಮುಳುಬಾಗಿಲಿನಲ್ಲಿ ಕಳೆದ ರಾತ್ರಿ ನಡೆದಂಥ ಈ ಒಂದು ಈ ಶೋಭಾಯಾತ್ರೆಯ ಮೇಲೆ ಕಲ್ಲು ತೂರಾಟ ಪ್ರಕರಣ ಏನಿದೆ ಸದ್ಯಕ್ಕೆ ಹತೋಟಿಗೆ ಬಂದಿದ್ದು. ಇನ್ನು ನಿಷೇಧಾಜ್ಞೆ ಸೇರಿದಂತೆ ಈಗಾಗಲೇ ಹಲವು ಜನರನ್ನು ಬಂಧಿಸಿರುವಂಥ ಪೊಲೀಸರು ಮುಂದಿನ ಯಾವ ರೀತಿ ಕ್ರಮ ತಗೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಮದನ್ ಜೊತೆ ರವಿ, ಪಬ್ಲಿಕ್ TV, ಕೋಲಾರ.